ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು. ಮೇಷರಾಶಿ, ಕೌಟುಂಬಿಕ ಪರಿಸ್ಥಿತಿ ಆಹ್ಲಾದಕರವಾಗಿರುತ್ತದೆ. ಉತ್ತಮವಾಗಿರಲು ಬಯಸಿದ್ರೆ ದುರಹಂಕಾರ ಮತ್ತು ಆಲಸ್ಯವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಧಾರ್ಮಿಕ ಮತ್ತು ಶುಭ ಸಮಾರಂಭಗಳಿಗೆ ಹಣ ಖರ್ಚಾಗಬಹುದು. ವೃಷಭ ರಾಶಿ, ಪ್ರಯಾಣಗಳು ಉಪಯುಕ್ತವಾಗುತ್ತವೆ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ಮಿಶ್ರಫಲ ಇದೆ. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸಿಕೊಳ್ಳಬಹುದು. ಮಿಥುನ ರಾಶಿ, ಹಣದ ಸುಗಮವಾದಂತಹ ಒಳಹರಿವು ಇದೆ. ಹಣಕಾಸಿನ ಬಿಕ್ಕಟ್ಟನ್ನು ನಿವಾರಿಸಲು ನಿಮ್ಮನ್ನು ನೀವು ಸಮರ್ಥರಾಗಿ ಮಾಡಿಕೊಳ್ಳುತ್ತೀರಿ. ಕರ್ಕಾಟಕ ರಾಶಿ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅನಗತ್ಯ ವಿಶ್ಲೇಷಣೆ ಊಹಾಪೋಹಗಳಿಂದ ದೂರ ಇರಿ. ವೈವಾಹಿಕ ಜೀವನದಲ್ಲಿ ಈ ರಾಶಿಯ ಪುರುಷರು ಬಹಳ ಉತ್ತಮವಾಗಿರುತ್ತಾರೆ. ಸಿಂಹರಾಶಿ, ಕೆಲವರಿಗೆ ಸಿಂಹರಾಶಿಯವರಿಗೆ ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಾಧ್ಯತೆ ಇದೆ. ಕೌಟುಂಬಿಕ ಮತ್ತು ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತೆ. ಕನ್ಯಾರಾಶಿ, ಹಣ ಸಂಬಂಧಿತ ಸಮಸ್ಯೆಗಳು ಪರಿಹರಿಸಲ್ಪಡಿಸುತ್ತವೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ತುಲಾರಾಶಿ, ಎಚ್ಚರಿಕೆಯಿಂದ ಇರಬೇಕು. ಪ್ರಣಯ ವ್ಯವಹಾರಗಳಲ್ಲಿ ಏರಿಳಿತ ಇದೆ. ಅತಿಯಾದ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು, ಇಲ್ಲಾಂದ್ರೆ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ವೃಶ್ಚಿಕ ರಾಶಿ, ಹೊಸ ಯೋಜನೆಯನ್ನ ಆರಂಭಿಸಬಹುದು. ಸರಾಸರಿ ಲಾಭ ಗಳಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳು ವ್ಯಾಪಾರ ವಿಸ್ತರಣೆಯ ಕೆಲವು ಅತ್ಯುತ್ತಮ ಅವಕಾಶಗಳು ನಿಮ್ಮ ಕೈಗೂಡುತ್ತವೆ. ಧನುರಾಶಿ, ಆತ್ಮವಿಶ್ವಾಸ ಸಾಮರ್ಥ್ಯದೊಂದಿಗೆ ಕೆಲಸ ಸ್ಥಳದಲ್ಲಿ ಸಕ್ರಿಯರಾಗಿರುತ್ತೀರಿ. ಇನ್ನು ಕೆಲವು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ, ಆದರೆ ಯಶಸ್ಸನ್ನು ಕಾಣುವ ದಿನವಾಗಿದೆ. ಮಕರ ರಾಶಿ, ಕೋಪ ಮತ್ತು ಆಲಸ್ಯವನ್ನ ನಿಯಂತ್ರಿಸಿಕೊಳ್ಳಬೇಕು. ಒಗ್ಗಟ್ಟಿನ ಆನಂದವನ್ನ ಅನುಭವಿಸುತ್ತೀರಿ. ಸಹೋದರ ಮತ್ತು ಸಹೋದರಿಯರಿಂದ ಸಲಹೆ ಮತ್ತು ಸಹಕಾರ ಸಿಗುತ್ತೆ. ಕುಂಭರಾಶಿ, ಅನಗತ್ಯ ಒತ್ತಡ ದೈಹಿಕ ಅಸ್ವಸ್ಥತೆಯನ್ನು ನೀಡುತ್ತದೆ, ಆದ್ದರಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಕೊನೆಯದಾಗಿ ಮೀನರಾಶಿ, ಸುರಕ್ಷಿತ ಯಶಸ್ಸನ್ನು ಅನುಭವಿಸುತ್ತೀರಿ. ಕೆಲವರು ಸಾಲದಿಂದ ಮುಕ್ತರಾಗುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯವನ್ನ ಬೆಳೆಸಿಕೊಳ್ಳುವಂತಹ ದಿನ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.